ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ಸತತ ಬರಗಾಲದಿಂದ ಕಳೆದ ವರ್ಷ ಸಂಕಷ್ಟದಲ್ಲಿ ನಲಗ್ತಾ ಇರತಕ್ಕಂತಹ ಈ ರಾಜ್ಯದ ಜನತೆ, ರೈತ ಸಮುದಾಯ ಮತ್ತು ಕೂಲಿ ಕಾರ್ಮಿಕರು ತುಂಬಾ ಸಂಕಷ್ಟದಲ್ಲಿ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾಗಿರ್ತಕ್ಕಂತಹ ಪಿಂಚಣಿ ಬೀಜಗಳನ್ನು ಸಹ ಜಾಸ್ತಿ ಮಾಡಿದ್ದಾರೆ. ಹಾಗೆ ಅವ್ರಿಗೆ ಕೊಡ್ತಕ್ಕಂತಹ ಏನು ಗ್ಯಾರಂಟಿ ಹಣವನ್ನು ತಲುಪಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ಡೀಸೆಲ್ ಅನ್ನ ಮೂರುವರೆ ರೂಪಾಯಿ, ಪೆಟ್ರೋಲ್ ಅನ್ನು 3 ರೂಪಾಯಿ ಜಾಸ್ತಿ ಮಾಡಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಇವತ್ತು ಕಾರಣ ಇದ್ದಾರೆ. ಪ್ರತಿಯೊಂದು ಸಾಗಾಣದಲ್ಲೂ ವಾಹನಗಳನ್ನು ತರತಕ್ಕಂತವರಿಗೆ ಬೆಲೆ ಜಾಸ್ತಿ ಆದರೆ ಅನಿವಾರ್ಯವಾಗಿ ಅವರು ಬೆಲೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಇಂತಹ ಸಂಕಷ್ಟ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸಮಾಜ ತುಂಬಾ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಖಂಡನೀಯ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸರ್ಕಾರವನ್ನು ತಕ್ಷಣವೇ ಈಗ ಏರಿಕೆ ಮಾಡಿರ್ತಕ್ಕಂಥ ಡಿಸೆಲ್ ಮತ್ತು